ನಮಸ್ಕಾರ ಕರ್ನಾಟಕ. ದರ್ಶನ್ ಒಬ್ಬ ನಿರಾಪರಾಧಿ, ಅವನು ಜೈಲಿನಲ್ಲಿ ಕೊಡ್ತಾ ಇದ್ದಾನೆ. ರೀಇನ್ವೆಸ್ಟಿಗೇಟ್ ಮಾಡಬೇಕು ಮ್ಯಾಟರ್ನ. ಕೊಲೆ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಟ್ ಆಗಬೇಕು, ದರ್ಶನ್ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಟ್ ಆಗೋದು ಬೇಡ. ಯಾಕಂದರೆ ದರ್ಶನ್ ತಪ್ಪು ಮಾಡಿದೆ ನೇಣಿಗಾಕಿ, ಮಾಡಿಲ್ಲ ಅಂದರೆ ಬಿಡುಗಡೆ ಮಾಡಿಸ್ಲೇಬೇಕು. ಈ ಒಂದು ಆಸೆ ಇಟ್ಕೊಂಡು ಕರ್ನಾಟಕಕ್ಕೆ ನಾವು ಇದನ್ನು ಮೆಸೇಜನ್ನು ಕೊಟ್ರಿ. ಕನಿಷ್ಠ ಒಂದು 2-3 ಲಕ್ಷ ಜನ ಮೆಸೇಜ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ, ಒಂದು 10,000 ಹೆಚ್ಚು ಜನ ಮಾತಾಡಿದ್ರು, ಈಗಲೂ ಮಾತಾಡ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಏನು ಅಂತಂದರೆ, ನಾಳೆ ಪ್ರೊಟೆಸ್ಟ್ ನಡೀಬೇಕಾಗಿತ್ತು, ನಾಳೆಯಿಂದ ಶುರು ಮಾಡಬೇಕಾಗಿತ್ತು. ಒಂದು ಪರ್ಮಿಷನ್ ತೊಗೊಬೇಕು, ಎರಡನೇದು ಅಲ್ಲಿ ನಾವು ಜನ 1,000 ಅನ್ಕೊಂಡ್ರೆ 5 ಲಕ್ಷ ಜನ ಸೇರ್ತಾರೆ, ದಿನೇ ದಿನೇ ಜಾಸ್ತಿ ಆಗ್ತಾರೆ. ಆಮೇಲೆ ಇದು ಇದು ಒಂದು ದೊಡ್ಡ ಕ್ರಾಂತಿ, ಒಂದು ರೀತಿಯ ಕ್ರಾಂತಿನೇ ಆಗುತ್ತೆ. ಯಾಕಂದರೆ ನಾವು ಕೂಡ ಹೋರಾಟಗಾರರು, ಒಬ್ಬ ಅಮಾಯಕ ಹೊರಡೇ ಇದ್ದಾನೆ ಅಂತೇಳಿ ಪ್ರೊಟೆಸ್ಟ್ ಮಾಡಿದಾಗ ಅಭಿಮಾನಿಗಳು ಸೇರ್ತಾರೆ, ಒಂದು 5 ಲಕ್ಷ ಜನ ಹಾಕರೆ ಅದು ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ. ಪೊಲೀಸರಿಗೂ ಅದನ್ನು ಮೇಂಟೈನ್ ಮಾಡಲಿಕ್ಕೂ ಕೂಡ ಹೆಚ್ಚಿನ ಸಿಬ್ಬಂದಿ ಬೇಕಾಗತ್ತೆ. ನಾವು ಪ್ರೈವೇಟ್ ಸೆಕ್ಯೂರಿಟಿ ಅರೇಂಜ್ ಮಾಡಬೇಕಾಗತ್ತೆ. ಅಲ್ಲಿ ಶಾಮಿಯಾನಗಳು, ನೀರು ಕುಡಿಯೋಕೆ ನೀರಾದರೂ ಕೊಡಬೇಕಾಗತ್ತೆ, ಮೈಕು ಅದು ಇದು ವ್ಯವಸ್ಥೆಗಳು, ಮೀಡಿಯಾ ಎಲ್ಲದಕ್ಕೂ ಮಹಾಲಕ್ಷ್ಮಿ ಬೇಕಾಗತ್ತೆ. ಹಂಗಾಗಿ ದಯಮಾಡಿ ಯಾರಾದರೂ ಬಂದಲ್ಲ ಅರೇಂಜ್ಮೆಂಟ್ ಮಾಡಿದ್ರೆ, ಬಂದಬೇಕಾರೆ ಫ್ರೀಯಾಗಿ ಎಷ್ಟು ದಿನ ಬೇಕಾಗ್ತದೆ ನಾ ಪ್ರೊಟೆಸ್ಟ್ ಮಾಡ್ಕೊಡ್ತೀನಪ್ಪ. ಹಂಗಾಗಿ ನಾಳೆ ನಡಿಬೇಕಾದಂಥ ಪ್ರೊಟೆಸ್ಟನ್ನು ಸದ್ಯದ ರೀತಿಯಲ್ಲಿ ಮುಂದಕ್ಕೆ ಹಾಕ್ತಾ ಇದ್ದೀವಿ. ಕಾರಣ ಯಾಕೆ ಅಂತಂದರೆ, ಮುಂದಕ್ಕೆ ಯಾರೂ ಬರೀಲ್ಲ ಅರೇಂಜ್ಮೆಂಟ್ ಮಾಡೋಕ್ಕೆ. ಎಲ್ಲ ಅಭಿಮಾನಿಗಳು, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.